ಬಹುಶಃ ಈ ಸಲದ ಚುನಾವಣೆ ಪ್ರತಿ ಸಲದ ಚುನಾವಣೆಗಿಂತೂ ಸಹಿತ ವೈಶಿಷ್ಟ್ಯಪೂರ್ಣ ಚುನಾವಣೆ ಇದೆ. ಈ ಸಲದ ಚುನಾವಣೆಯೊಳಗೆ ಈ ಕ್ಷೇತ್ರದ ಬಂದಾರ ಭಾಳ ಪ್ರಬುದ್ಧವಾದಂಥ ಚಿಂತನೆಯೊಂದಿಗೆ ನಿರ್ಣಯ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. ಅದರ ಜೊತೆಗೆ ಒಂದು ಆತ್ಮವಿಶ್ವಾಸ ಇದೆ, ಲೋಕಾಕದ ಬಂದಾರ ಪ್ರಬುದ್ಧದನೋ ಇಲ್ಲಿಯ ವ್ಯವಸ್ಥೆ ಇವತ್ತು ಏನು ಪರಿವರ್ತನೆ ಆಗಬೇಕಾಗಿದೆ, ಯಾರು ಆಯ್ಕೆ ಮಾಡಬೇಕಾಗಿದೆ, ಇದಕ್ಕೆಲ್ಲ ಪೂರ್ವ ಚಿಂತನೆ ಮಾಡಿದ್ದಾರೆ ಅನ್ನುವಂಥ ಬಾಡಿ ನಂದು. ಅದ್ರ ಜೊತೆಗೆ ಬಹುಶಃ ಈ ಸಲ ಬಂದಾರ ಇವತ್ತಿನವರೆಗೂ ತನಗೆ ಹುಟ್ಟು ಬಿಟ್ಕೊಟ್ಟಿಲ್ಲ. ಬಹುಶಃ ಒಂದು ವಿಶಿಷ್ಟತೆ ಹೇಳಬೇಕಾದ್ರೆ ಇವತ್ತಿನವರೆಗೂ ಸಹಿತ ಚುನಾವಣೆ ಒಂದು ಸಾಧಾರಣ ಗುಟ್ಟು ಬಿಟ್ಕೊಟ್ಟಿಲ್ಲ. ಬಹುಶಃ ಅವರ ಗುಟ್ಟು ಸುಮಾರು ಗೊತ್ತಾಗುತ್ತೆ. ಅಂಥ ಸನ್ನಿವೇಶದೊಳಗೆ ಸಹಜವಾಗಿ ಎಲ್ಲರೂ ಚುನಾವಣೆ ಅಲ್ಲ ಹಂಚಿರ್ತಾರೋ, ದುಡ್ಡು ಖರ್ಚು ಬರ್ತಾರೋ, ಪ್ರಚಾರ ಮಾಡ್ತಾರೋ, ಪಕ್ಷ ಇರ್ತದೆ, ನಾನೇ ಬರ್ತಿಲ್ಲ ಅನ್ನೋಂಥ ಒಂದು ರೀತಿಯ ವಿಶ್ವಾಸ ಇರ್ತದೆ. ಅದು ಸಹಜ, ಯಾರೇ ಚುನಾವಣೆ ತೋರಿಸಿದ್ರೆ ಗೆಲ್ಲು ಚುನಾವಣೆ ಇರ್ತಾರೋ ಆ ಭಾವನೆಯಿಂದ ಅವ್ರ ಚಿಂತನೆ ಇರ್ತದೆ. ಆದರೆ ವಾಸ್ತವವಾಗಿ ನಾನಂತೂ ಸೋಮವಾರದ ಪರಿಣಾಮ ಏನು ಬರ್ತದೆ ಅದ್ರ ಮೇಲೇ ನಾನು ನಿರೀಕ್ಷೆ ಹೊರತಾಗಿ ನಾನು ಅಷ್ಟು ಇಲ್ಲಿ ಬರ್ತೀನಿ, ಇಷ್ಟು ಇಲ್ಲಿ ಬರ್ತೀನಿ ಅಂತೇಳಿ ಆ ವಿಶ್ವಾಸದ ಮಾತುಗಳನ್ನ ನಾಡೋದಿಲ್ಲ. ಯಾಕಂದ್ರೆ ನನಗೆ ಗೊತ್ತಿದೆ ಇಲ್ಲಿ ಪರಿಸ್ಥಿತಿ. ಅಂಥ ಸಂದರ್ಭದೊಳಗೆ ಗೆಲುವಿನ ನಿರೀಕ್ಷೆ ಇದೆ, ನನಗೆ ಗೆಲುವಿನ ನಿರೀಕ್ಷೆ ಇದೆ. ಆದರೆ ಮತದಾರರ ಮತ ಚಲಾವಣೆಯ ಒಂದು ವ್ಯವಸ್ಥೆ ಇರೋದಿಲ್ಲ, ಅದನ್ನು ನಾನು ಸಾರಾಸಹಿತ ಗೊತ್ತಿಗೆ ತಗೋದಿಲ್ಲ, ಅವ್ರ ತೀರ್ಮಾನಕ್ಕೆ ಬಿಟ್ಟುಬಿಟ್ಟಿರ್ತೀನಿ.